ಜೋಗ ಜಲಪಾತ ಪ್ರವಾಸಿಗರ ಕಣ್ಮನ ಸೆಳೆಯುವ ತಾಣ. ಇಲ್ಲಿ ಯಾರೇ ಹೋಗಲಿ, ಯಾವಾಗಲೇ ಹೋಗಲಿ, ಇಲ್ಲಿ ಹೋದವರೆಲ್ಲ ನೋಡಿದವರೆಲ್ಲ ವಂಡರ್ಫುಲ್, ಅದ್ಭುತ, ವಾವ್, ಎಂಥ ಸೊಗಸು ಎಂಬ ಉದ್ಗಾರ ಮಾಡೇ ಮಾಡುತ್ತಾರೆ. ಆದರೆ ಕರ್ನಾಟಕದ ಹೆಮ್ಮೆಯ ಪುತ್ರ, ಮೈಸೂರು ಸಂಸ್ಥಾನದ ದೀವಾನರಾಗಿದ್ದ ನಾಡಿನ ಖ್ಯಾತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಮೊದಲ ಬಾರಿಗೆ ಇದನ್ನು ನೋಡಿ ಎಂಥ ವ್ಯರ್ಥ, ವಾಟ್ ಅ ಗ್ರೇಟ್ ಲಾಸ್ ಎಂದು ಉದ್ಘರಿಸಿದ್ದರಂತೆ. ಅವರು ಹೀಗೆ ಯಾಕೆ ಹೇಳಿದ್ದರು, ಇದರ ಹಿಂದಿನ ಅರ್ಥ ಏನು, ಅದರ ಮರ್ಮ ಏನು, ಜೋಗ ಜಲಪಾತ ಬಗ್ಗೆ ನಿಮಗೆ ಗೊತ್ತಿರದ ಕೆಲವು ಅದ್ಭುತ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಜೋಗದ ಸಿರಿ ಬೆಳಕಿನಲ್ಲಿ, ಸಾಯೋದಕ್ಕೆ ಮುನ್ನ ನೋಡು ಜೋಗದ ಗುಂಡಿ, ಹೀಗೆ ಕನ್ನಡ ಮನೆ ಮನಗಳಲ್ಲಿ ಪ್ರಸಿದ್ಧವಾಗಿರುವ ಜಲಪಾತವೇ ಜೋಗ ಜಲಪಾತ. ಈ ಜೋಗ ಜಲಪಾತದಲ್ಲಿ ಪ್ರತಿ ಸೆಕೆಂಡಿಗೆ 34 ಲಕ್ಷ ಟನ್ ನೀರು ಮೇಲಿಂದ ಕೆಳಗೆ ಅಪ್ಪಳಿಸುತ್ತದೆ. ದೇಶದಲ್ಲಿಯೇ ದೊಡ್ಡ ಪ್ರಮಾಣದ ಜಲವಿದ್ಯುತ್ ಪೂರೈಸುವ ಪ್ರದೇಶವೂ ಇದಾಗಿದೆ. 4 ಜಲಪಾತಗಳು ಸೇರಿ ಒಂದು ಜಲಪಾತ ರೂಪವಾಗಿದೆ, ಅದುವೇ ರಾಜ ರಾಣಿ ರೋರರ್ ರಾಕೆಟ್ ಎಂಬ ಕವಲುಗಳಿಂದ. ಧೀರ ನಡಿಗೆಯ ರಾಜ, ಬಳಕುತ್ತಾ ಧುಮುಕುವ ರಾಣಿ, ಹುಲಿಯಂತೆ ಅರಪಟಿಸುವ ರೋರರ್, ಬಾಣದಂತೆ ಚಿಮ್ಮುವ ರಾಕೆಟ್, ಈ ಜಲಧಾರೆಗಳ ಸೌಂದರ್ಯ ಶಬ್ದಗಳನ್ನು ಹಿಡಿದು ಹಿಡಿಯಲು ಸಾಧ್ಯವೇ ಇಲ್ಲ. ಸುಮಾರು 250 ಅಡಿ ಚದುರದ ಹಾಸುಗೆಯಲ್ಲಿ ಮೇಲಿಂದ ಹರಿಯುತ್ತಾ ನೇರವಾಗಿ 830 ಅಡಿ ಆಳದ ಕಮರಿಗೆ ತಮ್ಮದೇ ಹೊಸ ಹೊಸ ಬಗೆಯ ವಿವಿಧ ವಿನ್ಯಾಸದೊಂದಿಗೆ ಧುಮುಕುವ ಈ 4 ಜಲಧಾರೆಗಳ ನೋಟ ರುದ್ರ ರಮಣೀಯವಾಗಿರುತ್ತದೆ. ಮಳೆಗಾಲದಲ್ಲಿ ತುಂಬ ಹರಿಯುವ ಜೋಗವನ್ನು ಕಣ್ತುಂಬಿ ನೋಡಲು ಇಲ್ಲಿ 1000+ ಪ್ರವಾಸಿಗರು ಈ ಸಮಯದಲ್ಲಿ ಭೇಟಿ ನೀಡುತ್ತಾರೆ. ಶರಾವತಿ ನದಿಯೇ ಜೋಗ ಜಲಪಾತದ ಮೂಲ. ಅಮೆರಿಕದ ನಯಾಗರ ಜಲಪಾತ ನೀರಿನ ಮೊತ್ತ ಜೋಗಕ್ಕಿಂತ ಅಧಿಕವಾಗಿದ್ದರೂ ಆದರೆ ಅದರ ಎತ್ತರ ಜೋಗದಷ್ಟು ಇಲ್ಲ. ಈ ಜಲಪಾತದ ಭೋರ್ಗರೆಯ ಮೌನವನ್ನು ಸೀಳಿ ನಾದ ಅಲೆಯನ್ನು ಹೊರಡಿಸುತ್ತದೆ. ಜೋಗ ಎನ್ನುವುದು ಕನ್ನಡ ಭಾಷೆಯ ಪದ ಆಗಿದೆ. ಜೋಗ ಅಂದರೆ ಬೀಳುವುದು ಎಂದರ್ಥ. ಈ ಜೋಗ ಜಲಪಾತದ ಆಳಕ್ಕೆ ಹೋಗಲು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ 1400 ಮೆಟ್ಟಿಲುಗಳನ್ನು ಹಾಕಿದೆ. ಪ್ರತಿಯೊಂದು ಮೆಟ್ಟಿಲುಗಳ ಮೇಲೆ ನಿಂತು ನೀವು ಸುಂದರ ಜಲಪಾತವನ್ನು ವಿಭಿನ್ನ ರೀತಿಯಲ್ಲಿ ಕಾಣಬಹುದು. ಜೋಗ ಜಲಪಾತವನ್ನು ಸ್ಥಳೀಯ ಜನರು ಜೋಗದ ಗುಂಡಿ, ಗೇರುಸೊಪ್ಪೆ ಜಲಪಾತ ಎಂದು ಕರೆಯುತ್ತಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುವ ಶರಾವತಿ ನದಿ ಮುಂದೆ 12 ಉಪನದಿಗಳನ್ನು ಸೇರಿಕೊಂಡು 132 ಕಿಲೋಮೀಟರ್ ಕ್ರಮಿಸಿ ಅರಬ್ಬಿ ಸಮುದ್ರವನ್ನು ಸೇರುವ ಮೊದಲು ಜೋಗದ ಬಳಿ ಕಣಿವೆಯಲ್ಲಿ ಲೆಕ್ಕಿಸದೆ ಕವರಿಗೆ ಧುಮುಕಿ ಅಬ್ಬರದ ಶಬ್ದವನ್ನು ಮಾಡಿ ಅದ್ಭುತವಾದಂತಹ ಜಲಪಾತವನ್ನು ಇಲ್ಲಿ ಸೃಷ್ಟಿಸಿದೆ. ಜೋಗ ಜಲಪಾತ ಭಾರತದ 2ನೇ ಅತಿ ಎತ್ತರದ ಜಲಪಾತವಾಗಿದೆ. ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಹಾಗೂ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಧ್ಯಭಾಗದಲ್ಲಿದೆ. ಇದು ಅಧಿಕೃತವಾಗಿ ಈಗ ಸಾಗರ ತಾಲೂಕಿನಲ್ಲಿದೆ. ಮಳೆಗಾಲದಲ್ಲಿ ಅತ್ಯಂತ ರಮಣೀಯ ರೂಪ ತೊಡಗುವ ಈ ಜಲಪಾತ ಬಿಳಿ ಮೋಡಗಳ ಮಧ್ಯೆ ಕಣ್ಣು ಮುಚ್ಚಾಲೆ ಆಡುತ್ತಾ ನೋಡುಗರ ಕಣ್ಮಣೆ ಸೆಳೆಯುತ್ತದೆ. ಕಲ್ಲಿನ ಮೆಟ್ಟಿಲುಗಳ ಮೂಲಕ ನೀವು ಈ ಜಲಪಾತದ ಬುಡಕ್ಕೂ ಕೂಡ ತಲುಪಬಹುದು. ಹೀಗೆ ಸಾಗುವಾಗ ನಿಮ್ಮ ಮೈಮೇಲೆ ಬೀಳುವ ಹನಿಯ ನೀರುಗಳು ನಿಮ್ಮನ್ನು ವಿಶಿಷ್ಟ ಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ. 100+ ಮೆಟ್ಟಿಲುಗಳನ್ನು ಸಾವಧಾನವಾಗಿ ನೀವು ಇಳಿಯಬೇಕಾಗುತ್ತದೆ. ಒಂದು ಹೆಜ್ಜೆ ತಲುಪಿದರೂ ನೀವು ಮುಗ್ಗರಿಸಿ ಬೀಳಬಹುದು. ಇದರ ಜೊತೆಗೆ ಮೇಲಿಂದ ನೀರು ಧುಮುಕುವುದನ್ನು ನೋಡುವುದೇ ಇನ್ನೊಂದು ವಿಶಿಷ್ಟಾನುಭವ. ಕನ್ನಡದ ಮುಂಗಾರು ಮಳೆ ಚಿತ್ರ ಹೆಜ್ಜೆ ಹೆಜ್ಜೆಗೂ ನೆನಪಾಗುತ್ತದೆ. ಮುಂಗಾರು ಋತುವಿನಲ್ಲಿ ಇಲ್ಲಿಗೆ ಭೇಟಿಗೆ ನೀಡಿದರೆ ನಿಮಗೆ ಜಲಪಾತದ ಸೌಂದರ್ಯ, ರೋಚಕತೆಯ ಅನುಭವ ಮುದ ನೀಡುತ್ತದೆ. ತುಮ್ಮಿಕ್ಕಿ ಹರಿಯುವ ಜಲಪಾತದ ನೀರು, ಹಾಲಿನಂತೆ ನೊರೆ, ಆಗಾಗ ಮೂಡುವ ಕಾಮನಬಿಲ್ಲು, ಮಳೆ, ಸುತ್ತ ಹಚ್ಚ ಹಸಿರಿನ ರಾಶಿ, ಇಂತಹ ಅನುಭವ ನಿಮಗೆಲ್ಲೂ ಕಾಣಲು ಸಾಧ್ಯವೇ ಇಲ್ಲ. ಲಿಂಗನಮಕ್ಕಿ ಜಲಾಶಯ ನಿರ್ಮಾಣದ ನಂತರ ಜೋಗ ತನ್ನ ಮೊದಲಿನ ಸೌಂದರ್ಯ
ಐಶ್ವರ್ಯ ಹಾಗೂ ವೈಭವವನ್ನು ಕಳೆದುಕೊಂಡಿದೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ ಎಂ ವಿಶೇಷನ್ ಅವರು ಮೊದಲ ಬಾರಿಗೆ ಜೋಗಕ್ಕೆ ಭೇಟಿ ಕೊಟ್ಟಾಗ ಈ ಜೋಗ ಜಲಪಾತವನ್ನು ನೋಡಿ ಅವರು ಎಂತಹ ವ್ಯರ್ಥ ಎಂದು ಉದ್ಗರಿಸಿದ್ದರಂತೆ. ಅವರ ಮಾತಿನ ಫಲಶ್ರುತಿಯೇ ಈಗಿರುವ ಜಲವಿದ್ಯುದ್ಗಾರ. ಶರಾವತಿ ಜಲವಿದ್ಯುತ್ ಸ್ಥಾವರಕ್ಕೆ ಈಗ ನೀರು ಸರಬರಾಜು ಆಗುತ್ತಿದ್ದು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಲಿಂಗನಮಕ್ಕಿ ಅಣೆಕಟ್ಟಿನಿಂದ ಇಲ್ಲಿ ಸಂಗ್ರಹಗೊಳ್ಳುವ ನೀರಿನ ಮೂಲಕ ವಿದ್ಯುತ್ತನ್ನ ತಯಾರಿಸಲಾಗುತ್ತದೆ. ಈ ವಿದ್ಯುತ್ ಸ್ಥಾವರವನ್ನು 1930 ಪ್ರಾರಂಭಿಸಿ 1949 ಈಗ ಕಾರ್ಯನಿರ್ವಹಿಸುತ್ತಿದೆ. ಇದು 1200 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಸ್ಥಾವರವಾಗಿದೆ. ಇದು ನಮ್ಮ ದೇಶದ ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರಗಳಲ್ಲಿ ಒಂದಾಗಿದೆ. ಜೋಗ ಜಲಪಾತ ಭೇಟಿ ಕೊಡುವ ಪ್ರಶಸ್ತ ಸಮಯವೆಂದರೆ ಅದು ಜುಲೈನಿಂದ ಡಿಸೆಂಬರ್ ತಿಂಗಳ ಮಧ್ಯದವರೆಗೂ. ಏಕೆಂದರೆ ಈ ಸಮಯದಲ್ಲಿ ಜೋಗ ಜಲಪಾತ ಮೈದುಂಬಿಕೊಂಡು ಹರಿಯುತ್ತದೆ. ಸ್ನೇಹಿತರೆ, ಜೋಗ ಜಲಪಾತಕ್ಕೆ ಹೋಗಿರಿ, ಆದರೆ ಸ್ವಲ್ಪ ಜಾಗರೂಕತೆಯಾಗಿರಿ. ಯಾಕಂದರೆ ಹೋದ ವಾರ ಇಲ್ಲಿ ಬಿದ್ದ ವಿಪರೀತ ಮಳೆಗೆ ಕೆಳಗೆ ಹೋಗುತ್ತಿರುವಾಗ ಚೇಷ್ಟೆ ಮಾಡುತ್ತಾ ಇಬ್ಬರು ಯುವಕರು ಇಲ್ಲಿ ಪಾತಾಳಕ್ಕೆ ಬಿದ್ದು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಈ ಜೋಗ ಜಲಪಾತ ತಾಲೂಕು ನಗರವಾದಂತಹ ಸಾಗರದಿಂದ 30 ದೂರದಲ್ಲಿದ್ದರೆ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ 180 ದೂರದಲ್ಲಿದೆ. ದಾವಣಗೆರೆಯಿಂದ 167 ದೂರದಲ್ಲಿದ್ದರೆ ಮಂಗಳೂರಿನಿಂದ 217 ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 380 ದೂರದಲ್ಲಿದೆ. ಸ್ನೇಹಿತರೆ, ಮುಂಗಾರು ಮಳೆ ನೋಡಿದಾಗಲೆಲ್ಲ ನಮಗೆಲ್ಲ ನೆನಪಾಗುವುದೇ ಆ ಜೋಗ ಜಲಪಾತ. ಹಾಗಾದರೆ ತಡ ಯಾಕೆ? ಇವತ್ತೇ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಜೋಗ ಜಲಪಾತವನ್ನು ನೋಡಲು ಹೊರಡಿರಿ. ಜೋಗ ಜಲಪಾತದ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.